नमस्ते बलिष्ठ भव्य भारत बंधु सो इत सेकेंड सीरीज अथवा सेकेंड एपिसोड अंत करीब सेकेंड सेगमेंट अंत करीब आयुष डिपार्टमेंट नमगेन अंतर्रे स्टैंडिंग पोस्चर्स स्टैंडिंग पोस्चर्स आसन अदर मट मे बर ताड़ासन ताड़ासन स्थिति अंत करितर अंदर पोजिशन सो पोजिशन पोजिशन एर सो यू हैव टू जॉइन बोथ युवर फीट एंड स्टैंड एरेक्ट निम्म नीसु स्ट्रेट आगे निम्म पृष्ठ भाग अथवा निम्म बटक्स यू हैव टू मेक इट टाइट एंड कीप युवर आर्म्स स्ट्रेट एंड लेट इट बी फेस डाउनवर्ड्स सो इदरल्ली नेक्स्ट एनु माडबेकु अंतंद्रे यू हैव टू जॉइन युवर बोथ द हैंड्स लाइक दिस ओके हैंड्स एरडन्नु जॉइन माड्कोंडु इल्लिंद ब्रीथ इन माड्ता यू हैव टू रेज इट एज वेल एज यू हैव टू रेज युवर टोस् अंद्रे निम्म हील्स अन्नु कूड रेज माडबेकु सो ई रीति नोडि साइड्स इंद तोरिस्तीनि सो ई रीति बॉडी सो ई रीति इरोदरिंद सो एल्ला आसनगळन्नु हेगे हेळिदरे अंद्रे 10 टू 30 सेकेंड्स इरबेकु अंत अंदुबिट्टु ಇದರಲ್ಲಿ ದ ಮೇನ್ ಇಂಪಾರ್ಟೆಂಟ್ ಬೆನಿಫಿಟ್ ಏನಾಗುತ್ತೆ ಅಂತಂದ್ರೆ ಒಂದು ನಿಮಗೆ ಸ್ಪೈನು ಎರೆಕ್ಟ್ ಆಗುತ್ತೆ ಸೊ ಎರಡನೇದು ಏನಾಗುತ್ತೆ ಅಂದ್ರೆ ಸ್ಪೈನಲ್ಲಿ ಎನರ್ಜಿ ಫ್ಲೋ ತುಂಬಾ ಚೆನ್ನಾಗುತ್ತೆ ಥರ್ಡ್ ಒನ್ ಏನಾಗುತ್ತೆ ಅಂದ್ರೆ ನಿಮ್ಮ ರೆಗ್ಯುಲರ್ ಪೋಶ್ಚರ್ಸ್ ಇಂದ ಇಂಬ್ಯಾಲೆನ್ಸ್ ಆಗಿದ್ರೆ ಬಾಡಿ ಪೋಶ್ಚರ್ಸ್ ಏನಾದ್ರು ಹಂಗೆ ಹಿಂಗೆ ಸೊಟ್ಟ ಯಾಕಂದ್ರೆ ಎಸ್ಎಸ್ಎಲ್ ಆಫೀಸಲ್ಲಿ ಸೊಟ್ಟ ಪಟ್ಟ ಕೂತ್ಕೊಂಡಿರ್ತೀವಲ್ಲ ಅದೆಲ್ಲನೂ ಕೂಡ ಕರೆಕ್ಟ್ ಮಾಡುವಂಥದ್ದು ಈ ತಾಡಾಸನ ಸೊ 30 ಸೆಕೆಂಡ್ಸ್ ಆದ್ಮೇಲಿಂದ ಸ್ಲೋಲಿ ಏನು ಮಾಡಬೇಕು ಫಸ್ಟ್ ಹೀಲ್ಸ್ ಅನ್ನು ಡೌನ್ ಮಾಡಬೇಕು ಕೈಗಳನ್ನ ಬಿಡ್ತಾ ಬ್ರೀತ್ ಔಟ್ ಮಾಡ್ತಾ ಹೊರಡಬೇಕಾಗುತ್ತೆ ಯಾರು ಮಾಡಬಾರದು ಅಂತ ಅನ್ನೋದಾದ್ರೆ ಯಾರಿಗೆ ಗಿಡಿನೆಸ್ ಇರುತ್ತೆ ಮತ್ತೆ ಯಾರಿಗೆ ವರ್ಟಿಗೋ ಇರುತ್ತೆ ಅವರು ಮಾತ್ರ ಮಾಡಬಾರದು ಬೇರೆವರೆಲ್ಲಾನು ಕೂಡ ಇದು ವೆರಿ ಸಿಂಪಲ್ ಆಸನ ತಾಡಾಸನ ಮಾಡಬಹುದು ಓಕೆ 10 ಟು 30 ಸೆಕೆಂಡ್ಸ್ ಇರಬೇಕು ನೆಕ್ಸ್ಟ್ ಏನು ಹೇಳ್ತಾರೆ ಅಂತಂದ್ರೆ ನೆಕ್ಸ್ಟ್ ವೃಕ್ಷಾಸನ ಅಂತ ಅಂತಂದ್ರೆ ವೃಕ್ಷಾಸನ ಇಸ್ ಲೈಕ್ ಎ ಟ್ರೀ ಪೋಶ್ಚರ್ ಸೋ ಈ ಟ್ರೀ ಪೋಶ್ಚರ್ ಅಲ್ಲಿ ಮಾಡಬೇಕಾದ್ರೆ ಸೊ ಲೆಫ್ಟ್ ಲೆಗ್ ನಿಂತ್ಕೊಂಡಿದ್ದೀನಿ ರೈಟ್ ಲೆಗ್ ಅನ್ನು ತಗೊಂಡು ಎಷ್ಟು ಮೇಲ್ ಆಗುತ್ತೋ ಅಷ್ಟು ಮೇಲೆ ಇದನ್ನ ರೆಸ್ಟ್ ಮಾಡ್ತೀನಿ ಓಕೆ ದೆನ್ ವಿ ಹ್ಯಾವ್ ಟು ರೈಸ್ ಬೋತ್ ಆರ್ಮ್ಸ್ ಅಂಡ್ ಗೇಜ್ ಅಟ್ ಒನ್ ಪಾಯಿಂಟ್ ಯಾವುದೋ ಒಂದು ಕಡೆಗೆ ದೃಷ್ಟಿಯನ್ನ ಇಟ್ಟು ನೋಡ್ತಾ ಹೋಗಬೇಕು ಇದು ಅಷ್ಟೇ 10 ಟು 30 ಸೆಕೆಂಡ್ಸ್ ಇರಬೇಕು ಇದರ ಉಪಯೋಗ ಏನು ಅಂತ ಅನ್ನೋದಾದ್ರೆ ನಿಮಗೆ ಒಂದು ಬಾಡಿ ಬ್ಯಾಲೆನ್ಸ್ ಕೊಡುತ್ತೆ ಎರಡನೇದು ಮೈಂಡ್ ಕಾನ್ಸಂಟ್ರೇಷನ್ ಕೊಡುತ್ತೆ ಮೂರನೇದು ನಿಮ್ಮ ಥೈಸ್ ಅನ್ನೆಲ್ಲಾನು ಕೂಡ ಥೈಸ್ ಅಂಡ್ ಲೆಗ್ಸ್ ಅನ್ನ ವೆರಿ ಪವರ್ಫುಲ್ ಮಾಡ್ತಾ ಹೋಗುತ್ತೆ ಓಕೆ ಸೊ ಈಗ ಲೆಫ್ಟ್ ಆಯ್ತು ಹಾಗೇನೆ ವಿ ಹ್ಯಾವ್ ಟು ಕಮ್ ಡೌನ್ ಬ್ರೀತ್ ಔಟ್ ಮಾಡ್ತಾ ಕೆಳಗೆ ಬನ್ನಿ ಕಾಲನ್ನ ಕೆಳಗೆ ಇಳಿಸ್ಕೊಳ್ಳಿ ಇಳಿಸ್ಕೊಂಡಾದ್ಮೇಲಿಂದ ಈಗ ಲೆಫ್ಟ್ ಲೆಗ್ ಅನ್ನ ಎಷ್ಟು ಮೇಲೆ ಆಗುತ್ತೋ ಅದು ತನಕ ಅಂದ್ರೆ ಪೆರಿನಿಯಂ ಅಂತ ಕರೀತಾರೆ ಸೊ ಆ ಜಾಗ ತನಕ ಅದನ್ನ ತರಬೇಕು ಮಾಡ್ಕೋಬೇಕು ಇದರಲ್ಲಿ ಅಷ್ಟನೇಗೆ ರೈಸ್ ಇಟ್ ಗೇಜ್ ಅಟ್ ಸಮ್ ಪಾಯಿಂಟ್ ಸೊ ಇಟ್ ಇನ್ಕ್ರೀಸಸ್ ಯುವರ್ ಮೆಂಟಲ್ ಎಬಿಲಿಟಿ ಸ್ಟೆಬಿಲಿಟಿ ಅಂಡ್ ಗಿವ್ ಸ್ಟ್ರೆಂತ್ ಟು ಯುವರ್ ಥೈಸ್ ಲೆಗ್ಸ್ ಆರ್ಮ್ಸ್ ಚೆಸ್ಟ್ ಅಂಡ್ ಟು ಯುವರ್ ನೆಕ್ ಆಲ್ಸೋ ಹೂ ಇಸ್ ನಾಟ್ ಸಪೋಸ್ ಟು ಫಾಲೋ ದಿಸ್ ಒನ್ ಹೂ ಹ್ಯಾಸ್ ಗಾಟ್ ಗಿಡಿನೆಸ್ ಅಂಡ್ ವಟಿಗೋ ಇರೋಂತ ಮಾಡಬಾರ್ದು ಓಕೆ ಸ್ಲೋಲಿ ಕಮ್ ಡೌನ್ ಇದು ವೃಕ್ಷಾಸನ ಆಯ್ತು ನೆಕ್ಸ್ಟ್ ಮೂರನೇದು ಪಾದಹಸ್ತಾಸನ ಅಂತ ಹೇಳಿದರೆ ಸೈಡ್ ಇಂದ ತೋರಿಸ್ತೀನಿ ನಿಮಗೆ ಈ ಪಾದಹಸ್ತಾಸನದಲ್ಲಿ ಎರಡು ಕೈಗಳನ್ನ ಮೇಲ್ ತಗೊಳ್ಳಿ ಓಕೆ ಡೀಪ್ ಇನ್ಹೇಲೇಷನ್ ಇನ್ಹೇಲೇಷನ್ ಮಾಡ್ಕೊಂಡು ಮೇಲೆ ಹೋಗಬೇಕು ಎಕ್ಸೇಲ್ ಮಾಡ್ತಾ ಹಾಗೇ ಸೈಡ್ ಬರಬೇಕು ಫ್ರಂಟ್ ಬರ್ತಾ 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 ಟ್ರೈ ಟು ಟಚ್ ಫ್ಲೋರ್ ಎಲ್ಲರೂ ಟಚ್ ಮಾಡಕ್ ಆಗಲ್ಲ ಯಾರಿಗೆ ಇಷ್ಟ ಆಗುತ್ತೋ ಅಷ್ಟೇ ಮಾಡಿ ಇನ್ನು ಯಾರು ಚೆನ್ನಾಗಾಗುತ್ತೋ ಅವ್ರೇನ್ ಮಾಡಬಹುದು ಕೈಗಳೆರಡನ್ನ ಇದ್ರ ಹತ್ರ ತಂದು ಹಿಂದ್ಗಡೆ ಇಟ್ಕೊಂಡು ತಲೆಯನ್ನ ಪರಿಪೂರ್ಣವಾಗಿ ಟಚ್ ಮಾಡಬಹುದು ಹಾಗೆ ಇನ್ಹೇಲ್ ಮಾಡ್ತಾ ಮೇಲ್ ಬನ್ನಿ ಡ್ರಾಪ್ ಡೌನ್ ಓಕೆ ಇದು 10 ಟು 30 ಸೆಕೆಂಡ್ಸ್ ಇದನ್ನ ಮಾಡೋದ್ರಿಂದ ಉಪಯೋಗ ಏನು ಅಂತ ಅನ್ನೋದಾದ್ರೆ ನಿಮಗೆ ಮೊಟ್ಟಮೊದಲಾಗಿ ಹೊಟ್ಟೆ ಭಾಗಕ್ಕೆ ಬಹಳ ಚೆನ್ನಾಗಿ ಎಕ್ಸರ್ಸೈಸ್ ಆಗುತ್ತೆ ಒಂದು ಡೈಜೆಷನ್ ಜಾಸ್ತಿ ಆಗುತ್ತೆ ಎರಡನೇದು ಕಾನ್ಸ್ಟಿಪೇಷನ್ ಇದ್ರೆ ಕಡಿಮೆ ಆಗುತ್ತೆ ಮೂರನೇದು ಎಲಿಮಿನೇಷನ್ ಅಂದ್ರೆ ಏನಿರುತ್ತಲ್ಲ ಗಲೀಜಲ್ಲನ್ನು ಕೂಡ ಆಚೆ ಬರೋದಕ್ಕೆ ತುಂಬಾ ಚೆನ್ನಾಗಿ ಎಕ್ಸ್ಕ್ರೀಷನ್ ತುಂಬಾ ಚೆನ್ನಾಗಿರುತ್ತೆ ಸೊ ನಾಲ್ಕನೇದು ಏನಾಗುತ್ತೆ ಅಂದ್ರೆ ನಿಮ್ಮ ಇಂಟರ್ನಲ್ ಹೊಟ್ಟೆಯಲ್ಲಿರುವಂತ ಇಂಟರ್ನಲ್ ಆರ್ಗನ್ಸ್ ಎಲ್ಲಾನು ಕೂಡ ತುಂಬಾ ಚೆನ್ನಾಗಿ ಮಸಾಜ್ ಆಗಿ ಆಕ್ಟಿವೇಟ್ ಆಗುತ್ತೆ ಡಯಾಬಿಟಿಕ್ ಪೇಷಂಟ್ಸ್ ಇರೋದವ್ರು ತುಂಬಾ ಚೆನ್ನಾಗಿ ಮಾಡಬಹುದು ಇದನ್ನ ಯಾರು ಮಾಡಬಾರದು ಯಾರಿಗೆ ಹೈ ಬಿ ಪಿ ಇರುತ್ತೆ ಅವ್ರು ಮಾಡಬಾರದು ಎರಡನೇದು ಯಾರಿಗೆ ಸರ್ಜರಿ ಏನಾದ್ರು ಆಗಿರುತ್ತೆ ಅವರು ಮಾಡಬಾರದು ಮೂರನೇದು ಹರ್ನಿಯಾ ಏನಾದರೂ ಆಗಿದ್ರೆ
ಅವರು ಮಾಡಬಹುದು ನಾಮ ನಾಲ್ಕನೇದು ಯಾರಿಗೆ ಸೈಯಾಟಿಕ್ ಅಂತಂದ್ರೆ ಇಲ್ಲಿಂದ ಇಲ್ಲಿ ತನಕನು ಒಂದು ನರ ಹೋಗಿರುತ್ತೆ ಆ ನರವು ಯಾರಿಗೆ ಎಳಿತಾ ಇರುತ್ತೆ ಆ ಪೇನ್ ಇರೋದು ಇದನ್ನ ಮಾಡ್ತಾರೆ ಅದರವೈಸ್ ಯಾರು ಮಾಡೋದು ಬೇರೆ ಎಲ್ಲ ಮಾಡಿದ್ರೆ ತುಂಬಾ 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 ಒಳ್ಳೆಯದು ಓಕೆ ಇದನ್ನ ಮಾಡೋದಿಂದ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಾಗುತ್ತೆ ಅಂದ್ರೆ ನಮ್ಮ ಬ್ಲಡ್ ಏನು ಇರುತ್ತೆ ಅದೆಲ್ಲನೂ ಕೂಡ ನಮ್ಮ ನೆಕ್ ರೀಜನ್ ಗೆ ಪ್ಲಸ್ ನಮ್ಮ ಹೆಡ್ ರೀಜನ್ ತುಂಬಾ ಚೆನ್ನಾಗಿ ಸರ್ಕ್ಯುಲೇಷನ್ ಆಗಿ ನಮ್ಮ ಬ್ರೈನ್ ತುಂಬಾ ಆಕ್ಟಿವ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಓಕೆ ಪಾದ ಹಸ್ತ ಆಸನ ಆಯ್ತು ಇದರಲ್ಲಿ ತಲೆ ಕೆಡಿಸ್ಕೊಬೇಡಿ ಎಷ್ಟಾಗುತ್ತೆ ಅಷ್ಟೇ ಮಾಡಿ ತೊಂದರೆ ಇಲ್ಲ ಏನು ಇಂಪಾರ್ಟೆಂಟ್ ಪಾಯಿಂಟ್ ಯು ಆರ್ ನಾಟ್ ಸಪೋಸ್ ಟು ಬೆಂಡ್ ಯುವರ್ ನೀ ಈ ನೀ ಏನಿರುತ್ತಲ್ಲ ನೀನು ಯಾವುದೇ ಕಾರಣಕ್ಕೂ ಬೆಂಡ್ ಮಾಡಬಾರದು ಇಷ್ಟಾಗುತ್ತೆ ಇಷ್ಟೇ ಮಾಡಿ ಇಷ್ಟಾಗುತ್ತೆ ಇಷ್ಟೇ ಮಾಡಿ ನಾನು ಮಾಡಿದಂಗೆ ತಲೆನ ತಗೊಂಡೋಗಿ ಇದಕ್ಕೆ ಮಾಡಲೇಬೇಕು ಅಂತ ಯಾರಾಗುತ್ತೋ ಅವ್ರು ಮಾಡಿ ದಟ್ಸ್ ವೆಲ್ ಅಂಡ್ ಗುಡ್ ಓಕೆ ನೆಕ್ಸ್ಟ್ ಬಂದ್ಬಿಟ್ಟು ಅರ್ಧ ಚಕ್ರಾಸನ ಅಂತಂದ್ಬಿಟ್ಟು ಸಿಂಪಲ್ ಬ್ಯೂಟಿಫುಲ್ ಅಂಡ್ ವೆರಿ ಎಫೆಕ್ಟಿವ್ ಎಸ್ಪೆಷಲಿ ಫಾರ್ ಈ ಕೊರೋನಾ ಸೀಸನ್ ಗೆ ಯಾಕೆ ಅಂತ ಹೇಳ್ತೀನಿ ನಾನು ಸೊ ಇದನ್ನೇನು ಮಾಡಬೇಕು ಸೊ ರೆಗ್ಯುಲರ್ ಇದೇನಿರುತ್ತಲ್ಲ ಸೊ ಜಸ್ಟ್ ಒಂದು ಹಾಫ್ ಫೀಟು ಅಥವಾ ನಿಮ್ಮ ಶೋಲ್ಡರ್ ಬಿಡ್ತೀವಿ ನಿಂತ್ಕೊಂಡು ನಿಂತ್ಕೊಂಡು ಏನು ಮಾಡಬೇಕು ಎರಡೂ ಕೈಗಳನ್ನು ಈ ರೀತಿ ತರಬೇಕು ನೋಡಿ ಈ ರೀತಿ ತಂದ್ಕೊಬೇಕು ತಂದಾದ್ಮೇಲೆ ಇನ್ನೇನು ಮಾಡಬೇಕು ಎರಡು ಕೈಗಳೇನಿರುತ್ತಲ್ಲ ಸೊ ಯು ಹ್ಯಾವ್ ಟು ಬ್ರಿಂಗ್ ಇಟ್ ಬ್ಯಾಕ್ ಆಸ್ ಮಚ್ ಆಸ್ ಪಾಸಿಬಲ್ ಓಕೆ ಅಂಡ್ ದೆನ್ ಸ್ಲೋಲಿ ಅಂಡ್ ಜೆಂಟ್ಲಿ ಬೆಂಡ್ ಬ್ಯಾಕ್ವರ್ಡ್ ಬ್ರೀತ್ ಔಟ್ ಮಾಡ್ತಾ ಸೊ ಹಿಯರ್ ಯು ಕ್ಯಾನ್ ಗೋ ಫಾರ್ ಡೀಪ್ ಇನ್ಹಲೇಷನ್ ಅಂಡ್ ಡೀಪ್ ಎಕ್ಸ್ಹಲೇಷನ್ ಸೊ ಯು ಹ್ಯಾವ್ ಟು ಬಿ ಇನ್ ದಿಸ್ ಪೊಸಿಷನ್ ಫಾರ್ 10 to 30 seconds ಓಕೆ ಇದನ್ನು ಎಷ್ಟು ಹಿಂದೆ ಎಳಿತೀರೋ ಅಷ್ಟು ಒಳ್ಳೆಯದು ಅಂಡ್ ಸ್ಲೋಲಿ ಕಮ್ ಬ್ಯಾಕ್ ನಾನು ತುಂಬ ಹಿಂದೆ ಬೆಂಡ್ ಮಾಡ್ಕೊಂಡು ಮಾತಾಡೋಕ್ಕಾಗ್ತಲ್ಲ ಅದಕ್ಕೋಸ್ಕರ ಏನು ಮಾಡಿದ್ವಿ ಇದರಲ್ಲಿ ಏನು ಇಂಪಾರ್ಟೆಂಟು ಅಂತ ಅನ್ನೋದಾದರೆ ಫಸ್ಟ್ ಆಫ್ ಆಲ್ ನಿಮಗೆ ನಿಮ್ಮ ಬ್ಯಾಕ್ ಏನಿರುತ್ತೆ ನಿಮ್ಮ ಸ್ಪೈನ್ ಏನಿರುತ್ತಲ್ಲ ಸ್ಪೈನ್ಗೆ ಒಳ್ಳೆ ಎಕ್ಸಸೈಸ್ ಆಗುತ್ತೆ ಸ್ಪೈನ್ಗೆ ಒಳ್ಳೆ ಸ್ಟ್ರೆಚಿಂಗ್ ಸಿಗುತ್ತೆ ಆಮೇಲಿಂದ ನಿಮ್ಮ ಚೆಸ್ಟ್ ಏನಿರುತ್ತಲ್ಲ ಚೆಸ್ಟು ತುಂಬ ಚೆನ್ನಾಗಿ ಓಪನ್ ಅಪ್ ಆಗುತ್ತೆ ಆಮೇಲೆ ನಿಮ್ಮ ಗಂಟಲು ತುಂಬ ಚೆನ್ನಾಗಿ ಸ್ಟ್ರೆಚ್ ಆಗುತ್ತೆ ಇದು ಆಗೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಮ ಲಂಗ್ಸ್ಗೆ ತುಂಬಾ ಎಕ್ಸಸೈಸ್ ಆಗಿ ಒಳ್ಳೆ ಆಕ್ಸಿಜನ್ ಕಂಟೆಂಟು ತುಂಬ ಚೆನ್ನಾಗಿ ಹೋಗ್ತಾ ಇರುತ್ತೆ ಓಕೆ ಸೊ ಈಗೆಲ್ಲ ಬೇಕಾಗಿರೋದೆಲ್ಲ ಏನು ಏನು ಕೇಳ್ತಾರೆ ಈಗ ಇರುವಂತಹ ಪ್ರಪಂಚದಲ್ಲೇ ಅತ್ಯಂತ ಮೆಚ್ಚಿನ ಆಟ ಯಾವುದು ಅಂತ ಅನ್ನೋದಾದ್ರೆ ಉಸಿರಾಟ ಅಂತಂತಾರೆ ಸೊ ಉಸಿರಾಟ ಇವತ್ತು ನಮಗೆ ಮೆಚ್ಚಿನ ಆಟ ಆಗಲಿದೆ ಸೊ ಉಸಿರಾಟ ಮೆಚ್ಚಿನ ಆಟ ಆಗಬೇಕು ಉಸಿರಾಟ ಚೆನ್ನಾಗಾಗಬೇಕು ಅಂತ ಅನ್ನೋದಾದ್ರೆ ದಿಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ಯೋಗಿ ಪೋಶ್ಚರ್ ಓಕೆ ಇದನ್ನು ಮಾಡಿ ಇದನ್ನು ಯಾರು ಮಾಡಬಾರ್ದು ಎಗೇನ್ ತಲೆ ಸುತ್ತಿರೋವಂಥವ್ರು ಮಾಡಬೇಡಿ ಹರ್ನಿಯ ಇರೋವಂಥವ್ರು ಮಾಡ್ಕೋಬೇಡಿ ಗಿಡಿನೆಸ್ ಇರೋವಂಥವ್ರು ಮಾಡ್ಕೋಬೇಡಿ ಓಕೆ ಎಷ್ಟು ಮಾಡ್ಕೊಬೇಡಿ ಇದಾದ್ಮೇಲಿಂದ ನೆಕ್ಸ್ಟ್ ಫಿಫ್ತ್ ಒನ್ ನಾನು ಏನು ಕೊಟ್ಟಿದ್ದಾರೆ ಅಂತಂದ್ರೆ ತ್ರಿಕೋನಾಸನ ಅಂತ ಸೊ ತ್ರಿಕೋನಾಸನದಲ್ಲಿ ಏನಂತಂದ್ರೆ ಸೊ ಕಂಫರ್ಟಬ್ಲಿ ಒಂದು 3-3.5 ಅಥವಾ 4 feet ಅಂತ ಯು ಕ್ಯಾನ್ ಸ್ಟ್ರೆಚ್ ಯುವರ್ ಲೆಗ್ಸ್ ಮಾಡ್ಕೊಂಡು ಏನಾಗುತ್ತೆ ಕೈಗಳನ್ನ ಸ್ಟ್ರೆಚ್ ಮಾಡಿ ಸ್ಟ್ರೆಚ್ ಮಾಡ್ತಾ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡ್ತಾ ಇಲ್ಲಿ ಬರಬೇಕು ಕಾಲಿನ ಹಿಂಭಾಗಕ್ಕೆ ಕೈಗಳನ್ನ ಇಡಬೇಕು ನನಗಾಗುತ್ತೆ ಓಕೆ ಎಲ್ಲರಿಗೂ ಆಗಬಹುದು ಅಂತಿಲ್ಲ ಎಲ್ಲಿಗೆ ಎಷ್ಟಾಗುತ್ತೆ ಅಷ್ಟು ಇಲ್ಲಾದ್ರೆ ಇಲ್ಲೇ ಇಟ್ಕೊಳ್ಳಿ ಇಲ್ಲಾದ್ರೆ ಇಲ್ಲೇ ಇಟ್ಕೊಳ್ಳಿ ಇಲ್ಲ ಇಲ್ಲ ಆದ್ರೆ ಇಲ್ಲಿ ಇಟ್ಕೊಳ್ಳಿ ನೆಲಕ್ಕಾದ್ರೆ ನೆಲಕ್ಕೆ ಟಚ್ ಮಾಡಿ ಸೊ ಅದರ್ ಹ್ಯಾಂಡ್ ಸೊ ಯು ಹ್ಯಾವ್ ಟು ರೈಸ್ ಇಟ್ ಅಂಡ್ ಗೇಜ್ ಯು ಟಿಪ್ ಆಫ್ ಯುವರ್ ಮಿಡ್ಲ್ ಫಿಂಗರ್ ಈ ಮಿಡ್ಲ್ ಫಿಂಗರ್ ಅನ್ನ ಗೇಜ್ ಮಾಡ್ತಾ ಹೋಗಬೇಕು ಎಷ್ಟೊತ್ತಾಗುತ್ತೆ ಅಷ್ಟೊತ್ತು ಮಾಡಿ ಅಂಡ್ ಸ್ಲೋಲಿ ಬ್ರೀತ್ ಇನ್ ಅಪ್ ಅಗೇನ್ ಡೀಪ್ ಬ್ರೀತ್ ಇನ್ ಟರ್ನ್ ಟು ಅದರ್ ಸೈಡ್ ರೈಟ್ ಮಾಡಿದ್ರೆ ಲೆಫ್ಟ್ ಲೆಫ್ಟ್ ಮಾಡಿದ್ರೆ ರೈಟ್ ಸೊ ಬ್ರೀತ್ ಔಟ್ ಮಾಡ್ತಾ ಹಾಗೆ ಹೋಗಿ ಓಕೆ ಸೊ ದೆನ್ ಗೇಜ್ ದಿ ಟಿಪ್ ಆಫ್ ಯುವರ್ ಮಿಡ್ಲ್ ಫಿಂಗರ್ ಅಂಡ್ ಸ್ಲೋಲಿ ಕಮ್ ಅಪ್ ಇದು ಅಷ್ಟೇ ಈ ಸೈಡ್ 10 to 30 seconds ಸೊ ಇದನ್ನ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಒಂದು ನಿಮ್ಮ ಸ್ಪೈನ್ಗೆ ಒಳ್ಳೆ ಫ್ಲೆಕ್ಸಿಬಿಲಿಟಿ ಸಿಗುತ್ತೆ ಎರಡನೇದು ಚೆಸ್ಟ್ ತುಂಬಾ ಚೆನ್ನಾಗಿ ಓಪನ್ ಆಗುತ್ತೆ ಕಡೆ ಇದು ಹೀಗಿರುತ್ತೆ ಇದು ಹೀಗಿರುತ್ತೆ ತುಂಬಾ ಚೆನ್ನಾಗಿ ಓಪನ್ ಅಪ್ ಆಗುತ್ತೆ ಸೊ ಥರ್ಡ್ ಒಂದು ಬಂದ್ಬಿಟ್ಟು ನಿಮ್ಮ ಥೈಸ್ಗೆ ತುಂಬಾ ಚೆನ್ನಾಗಿ ಎಕ್ಸಸೈಸ್ ಆಗುತ್ತೆ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಯಾರು ಮಾಡಬಾರ್ದು ಯಾರು ಮಾಡಬಾರ್ದು ಅಂತಂದ್ರೆ ಹರ್ನಿಯ ಆಗಿರುವಂತವ್ರು ಓಕೆ ಅವರು ಸಯಾಟಿಕ ಇರುವಂತವ್ರು ಮತ್ತೆ ಗಿಡಿನೆಸ್ ಇರುವಂತವ್ರು ಆಮೇಲೆ ಈ ಹಾರ್ಟ್ ಪ್ರಾಬ್ಲಮ್ ಇರುವಂತವ್ರು ಇದನ್ನ ಮಾಡಬಾರ್ದು ಸೊ ಈ 5 ಆಸನವನ್ನ ಮತ್ತೆರಡು ದಿನ ಪ್ರಾಕ್ಟೀಸ್ ಮಾಡಿ ಅದರ ನಂತರ 3ನೇ ವಿಡಿಯೋ ಬಿಡ್ತೀನಿ ನಮಸ್ತೆ ಜೈ ಹಿಂದ್.